ಹಲೋ, ವೆಲ್ಕಮ್ ಬ್ಯಾಕ್. ಇವತ್ತು ಮತ್ತೊಂದು ಅಮೆಝಾನ್ ಹಾಲ್ ಮಾಡ್ತಾ ಇದ್ದೀನಿ, ಅಂದರೆ ಕ್ಲಾತಿಂಗ್ ದಿನ ಇದನ್ನು ಮಿಕ್ಸ್ಡ್ ಆಗಿ ಮಾಡಿದ್ದೀನಿ. ಬಿಕಾಸ್ ಯಾವಾಗಲೂ ಬರೀ ಕುರ್ತೀಸ್ ಈ ಥರ ಮಾಡ್ತಾ ಇದೆ. ಈ ಸರ್ತಿ ಆ್ಯಕ್ಚುಲಾಗಿ ನನಗೆ ಕೆಲವು ಸ್ಯಾರೀಸ್ನ ಶಾಪ್ ಮಾಡಬೇಕಿತ್ತು, ಅದಕ್ಕೆ ಕೆಲವು ಒಂದು ರೀಸನ್ ಇದೆ, ನಾನು ಅದನ್ನ ಫ್ಯೂಚರ್ ವ್ಲಾಗ್ಸಲ್ಲಿ ಹೇಳ್ತೀನಿ. ಸೊ ಕೆಲವೊಂದು ಸ್ಯಾರೀಸ್ನ ಶಾಪ್ ಮಾಡಿದ್ದೆ, ಹಾಗೆ ಇವಾಗ ನಾನು ಹಾಕ್ಕೊಂಡಿರೋ ಕುರ್ತಿ ನೋಡಿದರೆ ಎಸ್ ಇದನ್ನು ಅಲ್ಲಿಂದನೇ ಶಾಪ್ ಮಾಡಿರೋವಂಥದ್ದು. ಇದು ಆ್ಯಕ್ಚುಲಾಗಿ ಕುರ್ತಿ ಸೆಟ್, ಪ್ಯಾಂಟ್ ಅಂಡ್ ಇದು ಬಂದಿದೆ. ನಾನು ನಿಮಗೆ ವಿಡಿಯೋದಲ್ಲಿ ಫುಲ್ ಲೆಂತ್ ವಿಡಿಯೋದಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಹೀಗೆ ನೋಡ್ತಿದ್ರೆ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ಜಿಯಾ ಬ್ರ್ಯಾಂಡ್. ಇದು ಸ್ಲೀವ್ಸ್ ಹತ್ರ ಹೀಗೆ ಗೋಲ್ಡ್ ಆ್ಯಂಡ್ ಪಿಂಕ್ದು ಫಾಯಿಲ್ ಪ್ರಿಂಟ್ ಇದೆ. ದೆನ್ ಎಸ್ ಇದು ಕಂಪ್ಲೀಟ್ ಆಗಿ ಗೋಲ್ಡ್ ಆ್ಯಂಡ್ ಪಿಂಕ್ ಪ್ರಿಂಟ್ಸ್ ಇದೆ ಥ್ರೂ ಔಟ್ ಇದು. ಆ್ಯಂಡ್ ಕೆಳಗಡೆ ಬಂದ್ಬಿಟ್ಟು ಈ ಥರ ಪ್ರಿಂಟ್ ಬಂದಿದೆ, ಡಿಸೈನ್ ಬಂದಿದೆ. ಆ್ಯಂಡ್ ಪ್ಯಾಂಟ್ ಬಂದ್ಬಿಟ್ಟು ಕಂಪ್ಲೀಟ್ ಪ್ರಿಂಟೆಡ್ ಪ್ಯಾಂಟ್ ಇದೆ. ನಾನು ನಿಮಗೆ ತೋರಿಸ್ತೀನಿ ಹೇಗೆ ಕಾಣುತ್ತೆ ಇದು ಅಂತ ಹೇಳಿದ್ರೆ. ಕುರ್ತಿ ಸೆಟ್ ತುಂಬ ಕಡಿಮೆಗೆ ಸಿಕ್ಕಿದೆ. ಆ್ಯಕ್ಚುಲಾಗಿ ನಾನು ಪ್ರೈಸ್ನ ಕೆಳಗೆ ಹಾಕಿರ್ತೀನಿ, ಹಾಗೆ ಎಲ್ಲ ಪ್ರಾಡಕ್ಟ್ಸನ್ನ ನಾನು ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡ್ತೀನಿ. ಸೊ ಯಾರಾದರೂ ಇಷ್ಟ ಇರೋರು ತಗೊಳ್ಳಿ, ಇಷ್ಟ ಶಾಪಿಂಗ್ ಮಾಡಬೇಕು ಅಂದವರು ತಗೊಳ್ಳಿ, ಶಾಪಿಂಗ್ ಮಾಡೋದು ಬೇಡ ಅನ್ನೋರು ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಸೊ ಇದಾದಮೇಲೆ ನೆಕ್ಸ್ಟ್ ನಾನು ಒಂದು ಜಾಕೆಟ್ನ ತೋರಿಸ್ತಿದ್ದೀನಿ. ಎಸ್, ಇದು ಜಾಕೆಟ್. ಸೊ ಆ್ಯಕ್ಚುಲಾಗಿ ಇದು ಮ್ಯಾಚ್ ಆಗಲಿ ಅಂತಲೇ ಇದಾದ್ಮೇಲೆ ಇದನ್ನು ತೋರಿಸ್ತಿರೋದು, ಇಲ್ಲಾಂದರೆ ಬೇರೆ ಸ್ಯಾರೀಸ್ ಅಂಡ್ ಇನ್ನೂ ಕುರ್ತೀಸ್ ಇದೆ. ಸೊ ಎಸ್, ಇದು ಒಂದು ಜಾಕೆಟ್ ಕ್ಯೂಬ್ ಅವ್ರದ್ದು. ಎಸ್, ಕ್ವಾಲಿಟಿ ಸೂಪರ್ ಕ್ವಾಲಿಟಿ. ಎಸ್, ಕ್ವಾಲಿಟಿ ನೀವು ನೋಡ್ತೀರಾ, ಫುಲ್ ಥಿಕ್ ಇದೆ. ವಿಂಟರ್ಗೆ ಐ ಥಿಂಕ್ ಇದು ತುಂಬ ಬೆಸ್ಟ್ ಅಂತ ಹೇಳಿ ಅನಿಸುತ್ತೆ. ಆ್ಯಕ್ಚುಲಾಗಿ ನಂತರ ಜಾಕೆಟ್ಸ್ ಎಲ್ಲ ತುಂಬ ಹಳೇದೆ ಆಗೋಯಿತು. ಸೊ ಹಾಗಾಗಿ ಒಂದು ಜಾಕೆಟ್ ಬೇಕು ಅಂತ ಹೇಳಿ ತೊಗೊಂಡೆ. ಆ್ಯಂಡ್ ಇದು ಬಂದ್ಬಿಟ್ಟು ಕಲರ್ ನನಗೆ ಜಾಸ್ತಿ ಇಷ್ಟ ಆಯಿತು. ಸೊ ಹಾಗಾಗಿ ಈ ಕಲರ್ ಬ್ಯಾಕ್ ಸೈಡ್ ಹೀಗಿದೆ. ಸೊ ಎಷ್ಟು ತುಂಬ ಸಾಫ್ಟ್ ಆಗಿದೆ ಇದು. ಆ್ಯಂಡ್ ಒಳಗೆ ಬಂದರೆ ನಿಮಗೆ ಒಂದು ಪಾಕೆಟ್ ಕೈಂಡ್ ಆಫ್ ಕ್ಯಾಶ್ ಇಟ್ಕೊಳೋವಂಥದ್ದು, ಮೊಬೈಲ್ ಇಟ್ಕೊಳೋದಕ್ಕೆ ಒಂದು ಪಾಕೆಟ್ ಇದೆ. ಎಸ್, ಜಾಕೆಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಕಲರ್ ಸಹ ಅಷ್ಟೇ. ಎಸ್, ಒಂದು ನಿಮಿಷ. ಹಾಂ, ಎಸ್ ಹೀಗಿದೆ. ಹಾಗೆ ಎರಡು ಪಾಕೆಟ್ ಕೊಟ್ಟಿದ್ದಾರೆ. ಎಸ್, ನೀವು ನೋಡ್ತೀರಲ್ಲ. ಆ್ಯಂಡ್ ಯಾರಾದರೂ ಈ ಟೈಮಲ್ಲಿ ಆ್ಯಂಡ್ ಆಲ್ರೆಡಿ ಬ್ಯಾಂಗ್ಳೂರಲ್ಲಿ ಲಾಸ್ಟ್ 1 ವೀಕ್ 10 ಡೇಸಿಂದ ಚಳಿ ಮಳೆ ಇದೆ, ಯಾವಾದರೂ ಶಾಪ್ ಮಾಡಬೇಕು ಅಂದ್ಕೊಂಡು ಡೆಫಿನೆಟ್ಲಿ ಈ ಜಾಕೆಟ್ನ ಶಾಪ್ ಮಾಡ್ಕೊಬೋದು. ಆ್ಯಂಡ್ ಈ ಬ್ರ್ಯಾಂಡಿಂದು ಸುಮಾರು ಜಾಕೆಟ್ಸ್ ಇನ್ನೂ ಚೆನ್ನಾಗಿದೆ, ಹಾಗೆ ಅಮೆಝಾನ್ ಬ್ರ್ಯಾಂಡ್ ಅವ್ರದ್ದು ಚೆನ್ನಾಗಿತ್ತು. ಅಂದರೆ ನನಗೆ ಒಂದು ಜಾಕೆಟ್ ತುಂಬ ಇಷ್ಟ ಆಗಿತ್ತು, ಆದರೆ ನನಗೆ ಅದರಲ್ಲಿ ಸೈಜ್ ಸಿಗಲಿಲ್ಲ, ಅದನ್ನು ಕಾಂಪ್ರಮೈಸ್ ಆಗಿಬಿಟ್ಟು ಈ ಬ್ರ್ಯಾಂಡಿಂದು ತೊಗೊಂಡೆ. ಬಟ್ ಇದು ನನಗೆ ಡಿಸಪಾಯಿಂಟ್ ಮಾಡಿಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಪ್ರಾಡಕ್ಟ್ನ ನೋಡೋಣ. ಎಸ್, ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಬ್ಯೂಟಿಫುಲ್ ಸ್ಯಾರಿ, ನೀವು ನೋಡ್ತಿದ್ದೀರಾ. ಎಸ್, ಹೀಗಿದೆ. ಇದು ಕೆಳಗೆ ಬಾರ್ಡರ್ ಇದೆ. ಇದನ್ನು ಏನು ಹೇಳ್ತಾರೆ, ಈ ಮೆಟೀರಿಯಲ್ನ ಐ ಥಿಂಕ್ ಸ್ವಲ್ಪ ಕೈಂಡ್ ಆಫ್ ಜೂಟ್ ಕಾಟನ್ ಅಂತ ಹೇಳಿ ಅನ್ಬೋದು. ಜೂಟ್ ಬಟ್ ತುಂಬ ಸಾಫ್ಟ್ ಆಗಿದೆ ಇದು, ಸ್ಟಿಫ್ ಅಂತ ಹೇಳಿ ಅನ್ನಿಸ್ತಿಲ್ಲ. ಆ್ಯಂಡ್ ಎಸ್, ಸ್ಯಾರಿ ಕಂಪ್ಲೀಟಾಗಿ ಹೀಗಿದೆ. ಸ್ಯಾರಿ ಆ್ಯಕ್ಚುಲಾಗಿ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಫುಲ್ ಶೈನಿಂಗ್ ಇದೆ ಆ್ಯಕ್ಚುಲಾಗಿ. ಸ್ಯಾರಿ ತುಂಬ ಚೆನ್ನಾಗಿದೆ, ನನಗೆ ಕ್ವಾಲಿಟಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಸ್ಪೆಷಲಿ ಈ ಕಲರ್ ಕಾಂಬಿನೇಷನ್ಸ್, ಅಂದರೆ ಈ ಬ್ಲೂ ಇದು ಈ ಮೇಲೆ ಬಂದ್ಬಿಟ್ಟು ಒಂಥರ ಇಕ್ಕಟ್ ಡಿಸೈನ್ ಥರ ಇದೆ. ಆ್ಯಂಡ್ ಬಿಕಾಸ್ ಎಂಟೈರ್ ಸ್ಯಾಲ್ರಿ ಸಾರಿ ಎಂಟೈರ್ ಸ್ಯಾರಿ ನನಗೆ ಇಕ್ಕಟ್ ಡಿಸೈನ್ ಥರ ಕಾಣ್ತದೆ. ಆ್ಯಂಡ್ ಇದು ನೋಡಿದ್ರೆ ಹೀಗಿದೆ, ಬ್ಲೂ ಗ್ರೀನ್ ಈ ಎರಡೂ ಕಲರ್ಸ್ ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ವೈಟ್, ಅದ್ರ ಮೇಲೆ ಗ್ರೇದು ಈ ಥರ ಇಕ್ಕತ್ ಟೆಂಪಲ್ ಡಿಸೈನ್ ಥರದ್ದು ಪ್ರಿಂಟ್ಸ್ ಬಂದಿರೋದು ನನಗೆ ತುಂಬ ಇಷ್ಟ ಆಯಿತು. ಇದು ನಾನು ನೆಕ್ಸ್ಟ್ ಶಾಪ್ ಮಾಡಿರೋವಂಥದ್ದು. ಆ್ಯಂಡ್ ಇದಕ್ಕೆ ಹೇಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಅಂದರೆ, ಎಸ್ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಪಲ್ಲು ಆ್ಯಂಡ್ ಬ್ಲೌಸ್ ಸಹ ಇದೇ ಥರ ಇದೆ. ಎಸ್, ಇದನ್ನು ಬ್ಲೌಸ್ ಕೊಟ್ಟಿದ್ದಾರೆ. ಸೊ ಕಾಂಟ್ರಾಸ್ಟ್, ಸೊ ಸ್ಯಾರಿ ಕಂಪ್ಲೀಟ್. ಎಸ್, ನಿಮಗೆ ಈಗ ಗೊತ್ತಾಗುತ್ತೆ, ಸ್ಯಾರಿ ಕಂಪ್ಲೀಟ್ ಹೀಗಿದ್ರೆ ನಿಮಗೆ ಬ್ಲೌಸ್ ಹೀಗಿದೆ. ತುಂಬ ಚೆನ್ನಾಗಿದೆ. ಯಾರಾದರೂ ಸ್ಯಾರಿ ಇಷ್ಟಪಡೋರು ಇದನ್ನ ತೊಗೊಬೋದು. ಆ್ಯಂಡ್ ಎಲ್ಲ ಪ್ರೈಸ್ಗಳು ರೀಸನಬಲ್ ಆಗೇ ಇದೆ. ಪಲ್ಲು ಪಲ್ಲಿಗೆ ಹೀಗೆ ಆಲ್ರೆಡಿ ಕುಚ್ಚು ಕಟ್ಟಿದ್ದಾರೆ, ಒಂಥರ ಡಿಫ್ರೆಂಟ್ ಫೆಸ್ಟಿವ್ ಲುಕ್ ಅಥವಾ ಎಥ್ನಿಕ್ ಲುಕ್ ಕೊಡ್ತಾರೆ. ಇದಾದ್ಮೇಲೆ ಇನ್ನೊಂದು ಸ್ಯಾರಿ ತೊಗೊಂಡಿದ್ದೆ. ಯಾಕೆ ನಡುವೆ ಜಾಸ್ತಿ ಸ್ಯಾರಿ ಅಂತ ಹೇಳಿ ಅನ್ಕೊಂತಿದ್ರೆ, ಇದಕ್ಕೆ ಒಂದು ರೀಸನ್ ಇದೆ, ಡೆಫಿನೆಟ್ಲಿ ಫ್ಯೂಚರ್ ಬ್ಲಾಗ್ಸಲ್ಲಿ ಹೇಳ್ತೀನಿ. ಎಸ್, ಇವಾಗ ಇದನ್ನು ನೋಡೋಣ. ಇದು ಒಂದು ಬ್ಯೂಟಿಫುಲ್ ಸ್ಯಾರಿ ಅಗೇನ್. ಇದನ್ನು ಅಗೇನ್ ಎಲ್ಲನೂ ಅಮೆಝಾನಲ್ಲೇ ಶಾಪ್ ಮಾಡಿರುವಂಥದ್ದು. ಪ್ರಿಂಟ್ ನೀವು ನೋಡ್ತಿದ್ದೀರಾ ಹೀಗಿದೆ, ಅಲ್ಲಲ್ಲಿ ಒಂದೊಂದು ಮಿರರ್ ವರ್ಕ್ ಇದೆ ಥ್ರೂ ಔಟ್ ದ ಸ್ಯಾರಿ, ಅಲ್ಲಲ್ಲಿ ಹೀಗೆ ಒಂದೊಂದು ಮಿರರ್ ವರ್ಕ್ ತರ. ಸೊ ಇದು ನಾನು ಈ ಸ್ಯಾರಿ ಕಂಪ್ಲೀಟಾಗಿ ಓಪನ್ ಮಾಡಿಲ್ಲ. ಸ್ಯಾರಿ ಹೀಗಿದೆ, ಬ್ಯೂಟಿಫುಲ್ ಸ್ಯಾರಿ. ಯಾರಿಗೆ ಬ್ಲ್ಯಾಕ್ ಇಷ್ಟ ಆಗಲ್ಲ ಹೇಳಿ? ಸೊ ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಇಸ್ ಡೆಫಿನೆಟ್ಲಿ ಒನ್ ಆಫ್ ದಿ ಆಸಮ್ ಕಾಂಬಿನೇಷನ್ ಅಂತ ಹೇಳಿ ಹೇಳೋದು. ಎಸ್, ಸ್ಯಾರಿ ಹೀಗಿದೆ. ಸೊ ಎಸ್, ಇದು ಪಲ್ಲು ಪಲ್ಲು ಕಡೆಗೆ ಮತ್ತೆ ಇವ್ರು
ಸ್ವಲ್ಪ ಆ ಟ್ರೆಡಿಷನ್ ಅಥವಾ ಫೆಸ್ಟಿವ್ ಲುಕ್ಗೆ ಈ ಥರದೊಂದು ಕುಚ್ಚು ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಎಸ್ ಹೀಗಿದೆ. ಸೊ ಐ ಥಿಂಕ್ ಇದು ಪಲ್ಲು ಫುಲ್ ಹೀಗೆ ಬರುತ್ತೆ. ಸಾರಿ ಬರುತ್ತೆ, ಎಸ್. ಕೆಳಗೆ ದೊಡ್ಡ ಬಾರ್ಡರ್ ಇದೆ, ಮೇಲೆ ಸಣ್ಣ ಬಾರ್ಡರ್ ಕೊಟ್ಟಿದ್ದಾರೆ. ಆ್ಯಂಡ್ ಥ್ರೂ ಔಟ್ ದಿ ಸಾರಿ ಈ ಥರ ಸಣ್ಣ ಸಣ್ಣ ಮಿರರ್ ವರ್ಕ್ ಇದೆ. ಎಸ್, ಹೀಗಿದೆ. ಥ್ರೂ ಔಟ್ ದ ಸಾರಿ ಹೀಗೆ ಸಣ್ಣ ಮಿರರ್ ವರ್ಕ್ ಇದೆ. ನನಗೆ ಈ ಸಾರಿ ತುಂಬ ಇಷ್ಟ ಆಯಿತು. ಇದನ್ನು ಕೈಂಡ್ ಆಫ್ ಕೋರಾ ಕಾಟನ್ ಅಂತ ಹೇಳಿ ಹೇಳ್ತಾರಲ್ಲ, ಆ ಥರ ಇದೆ ಸಾರಿ. ಆ್ಯಂಡ್ ಇದಕ್ಕೆ ಬ್ಲೌಸ್ ಬಂದುಬಿಟ್ಟು ಈ ಥರ ಕೊಟ್ಟಿದ್ದಾರೆ. ಚಿಕ್ಕ ಚಿಕ್ಕದು ರೆಡ್ ಕಲರ್ ಪ್ರಿಂಟ್ಸ್ ಇದೆ. ಪ್ರಿಂಟ್ ಅಲ್ಲ, ಅದು ಬಟ್ಟೆಯಲ್ಲೇ ನೇಯ್ದಿರುವಂಥದ್ದು ಬ್ಲ್ಯಾಕ್ ಆ್ಯಂಡ್ ಇದನ್ನು. ಯಾವುದಾದ್ರೂ ಇಷ್ಟ ಆದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ. ಶಾಪ್ ಮಾಡೋರು ಅಲ್ಲಿಂದ ಶಾಪ್ ಮಾಡೋದು, ಶಾಪಿಂಗ್ ಬೇಡ ಅಂದ್ಕೊಂಡಿರೋರು ವೀಡಿಯೋ ನೋಡ್ಬಿಟ್ಟು ಎಂಜಾಯ್ ಮಾಡ್ಬೋದು. ನೆಕ್ಸ್ಟ್ ಇದು ಬಂದು ಕುರ್ತಿ. ಆ್ಯಕ್ಚುಲಾಗಿ ಇದೂ ಸೇಮ್ ಜಿಯಾ ಬ್ರ್ಯಾಂಡಿಂದು. ಈ ಕಲರ್ ಇಷ್ಟ ಆಯಿತು. ಆ್ಯಂಡ್ ಆ್ಯಕ್ಚುಲಾಗಿ ಇದು ನಾನು ಅಮ್ಮಗೆ ಅಂತ ಹೇಳಿ ತೊಗೊಂಡೆ, ಅದಕ್ಕೆ ಹಾಕೊಂಡು ತೋರಿಸ್ತೀನಿ. ಎಸ್, ಈ ಕಲರ್ ನನ್ನ ಹತ್ರ ತುಂಬ ಇದೆ, ನಮ್ಮ ಮಮ್ಮಿ ಹತ್ರ ಇರಲಿಲ್ಲ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಂತ ಹೇಳಿನೇ ಶಾಪ್ ಮಾಡಿದೆ. ಎಸ್, ಇದು ಒಂದು ಕುರ್ತಿ. ಇವ್ರ ಬ್ರ್ಯಾಂಡಿಂದು ನಾವು ಡೆಫಿನೆಟ್ ಆಗಿ ಕ್ವಾಲಿಟಿ ಬಗ್ಗೆ ಏನು ಹೇಳಲೇಬೇಕಿಲ್ಲ. ತುಂಬ ಕಡಿಮೆ ಪ್ರೈಸ್ಗೆ ಒಳ್ಳೆ ಕ್ವಾಲಿಟಿ ಇದೆ. ಆಲ್ಮೋಸ್ಟ್ ಇದು ಬಿಲೋ 500, 470 ಆರ್ 490 ಸಮಥಿಂಗ್ ರೇಂಜಲ್ಲಿ ಈ ಕುರ್ತಿ ಸಿಕ್ಕಿರುವಂಥದ್ದು. ಸೊ ಎಸ್, ಹೀಗಿದೆ. ಫೆಸ್ಟಿವ್ ವೇರ್, ಫುಲ್ ಕಂಪ್ಲೀಟ್ ಗೋಲ್ಡನ್ ಪ್ರಿಂಟ್ ಇದೆ ಇದ್ರ ಮೇಲೆ, ಗೋಲ್ಡ್ ಫಾಯಿಲ್ ಪ್ರಿಂಟ್ಸ್ ಇದೆ, ನೀವು ನೋಡ್ಬೋದು. ಆ್ಯಂಡ್ ಈ ಕಲರ್ ಡೆಫಿನೆಟ್ ಆಗಿ ನನಗೆ ತುಂಬ ಇಷ್ಟ. ಈ ಕಲರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಫುಲ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸೊ ಎಸ್, ಇದು ಬಂದು ಕುರ್ತಿ. ಮತ್ತೆ ಅಮೆಝಾನ್ ಇಂದ ಶಾಪ್ ಮಾಡಿರುವಂಥದ್ದು. ಇದು ಆ್ಯಕ್ಚುಲಾಗಿ ಮಲ್ಟಿ ಕಲರ್ ರೇನ್ಬೋ ಸಾರಿ ನಿಮ್ಗೆ ತೆಗೆದಿದ್ದಾನೆ ಗೊತ್ತಾಗ್ತದೆ. ನಾನು ಆ್ಯಕ್ಚುಲಾಗಿ ಪ್ರೀವಿಯಸ್ ಲಾಗ್ಸಲ್ಲೂ ನಾನು ತೋರಿಸಿದ್ದೆ ಮಲ್ಟಿ ಕಲರ್ದು ಸ್ಯಾರೀಸ್. ಬಟ್ ಅದು ಬಂದ್ಬಿಟ್ಟು ಪೂನಮ್ ಅಥವಾ ಶಿಫಾನ್ ಮೆಟೀರಿಯಲಲ್ಲಿ ಇತ್ತು. ಇದು ಕೈಂಡ್ ಆಫ್ ಟಿಶ್ಯೂ ಇದೆ, ಕೈಂಡ್ ಆಫ್ ಅಲ್ಲ ಆಲ್ಮೋಸ್ಟ್ ಟಿಶ್ಯೂನೇ ಅಂತ ಹೇಳಿ ಅನ್ಸುತ್ತೆ. ಸ್ವಲ್ಪ ರಫ್ ಇದೆ. ಸ್ಯಾರಿ ಉಟ್ಟು ಅಭ್ಯಾಸ ಇರೋರು ಡೆಫಿನೆಟ್ ಆಗಿ ಇದಕ್ಕೆ ಹೋಗ್ಬೋದು. ನೀವು ನೋಡ್ತೀರಾ, ಎಸ್, ಹಿಂಗಿದೆ ಮಲ್ಟಿ ಕಲರ್ ಥೀಮಲ್ಲಿ. ಸ್ಯಾರಿ ಉಟ್ಟು ಅಭ್ಯಾಸ ಇರೋರಿಗೆ ಕೂಡುತ್ತೆ, ನೆರಿಗೆ ಇದೆಲ್ಲ ಇಲ್ಲ ಅಂತ ಹೇಳಿ ಅಂದರೆ ಡೆಫಿನೆಟ್ ಆಗಿ ಸ್ವಲ್ಪ ಕಷ್ಟ ಅಂತ ಹೇಳಿ ಅನ್ಸುತ್ತೆ. ಬಟ್ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ. ಮಲ್ಟಿ ಕಲರ್ ಫುಲ್ ರಿಚ್, ಇದು ಹೋಲಿಗೆ, ಫೆಸ್ಟಿವಲ್ಸ್ಗೆ, ದೆನ್ ನವರಾತ್ರಿ ಈ ಥರ ಈವ್ನಿಂಗ್ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಪಿಂಕ್ ಕಲರ್, ಇದ್ರ ಜೊತೆಗೆ ಈ ಥರ ಪಿಂಕ್ ಕಲರ್ ಬ್ಲೌಸ್ ಕೊಟ್ಟಿದ್ದಾರೆ. ಇದು ಐ ಥಿಂಕ್ ಇದ್ರ ಜೊತೆಗೆ ನೀವು ಯಾವ ಬ್ಲೌಸ್ ಬೇಕಿದ್ರು ಮ್ಯಾಚ್ ಮಾಡ್ಕೊಬೋದಿರುತ್ತೆ. ಬಿಕಾಸ್ ಇದರಲ್ಲಿ ಈ ಸ್ಯಾರಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಕಲರ್ಸೂ ಇದೆ. ನೀವು ಆಲ್ರೆಡಿ ಇರೋ ಬ್ಲೌಸ್ ಜೊತೆಗೇ ಇದನ್ನ ಪ್ಯಾರಪ್ ಮಾಡ್ಕೊಬೋದು. ಫುಲ್ ಸ್ಯಾರಿ ಹೀಗೆ ಫುಲ್ ಮಲ್ಟಿ ಕಲರ್ ಸ್ಯಾರಿ ಇರೋದು. ಸೊ ಎಸ್, ಇದು ಒಂದು ಸ್ಯಾರಿ ನಾನು ಶಾಪ್ ಮಾಡಿರುವಂಥದ್ದು. ಹೇಗಿದೆ ನಿಮ್ಮನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇಲ್ಲೇ ಗೊತ್ತಾಗ್ತದೆ ನಿಮಗೆ. ಸೊ ಎಸ್, ಇದು ಇನ್ನೊಂದು ಸ್ಯಾರಿ. ಸೊ ಎಸ್ ಇಷ್ಟೆ ಅಂತ ಹೇಳಿ ಅನಿಸುತ್ತೆ ಇವಾಗ ಅಮೆಝಾನಲ್ಲಿ ಶಾಪ್ ಮಾಡಿರುವಂಥ ಬಟ್ಟೆಗಳು. ಆ್ಯಂಡ್ ಇವಾಗ ನಾನು ಹಾಕ್ಕೊಂಡಿರೋದು ಇನ್ನೊಂದು ಇದೆ. ಇದೊಂದು ಪ್ರೈಸ್ನೆಲ್ಲ ಕೆಳಗಡೆನೆ ನಾನು ಆ್ಯಡ್ ಮಾಡ್ತೀನಿ. ಆ್ಯಂಡ್ ಈಗ ನಾನು ತೋರಿಸಿದ ಎಲ್ಲ ಪ್ರಾಡಕ್ಟ್ಸ್ದನ್ನು ನಾನು ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ಯಾರಿಗೆ ಇಷ್ಟನೂ ಡೆಫ್ರೆಂಟ್ ಆಗಿ ನೀವು ಅಲ್ಲಿಂದ ಹೋಗಿ ಶಾಪ್ ಮಾಡ್ಕೊಬೋದು. ಆ್ಯಂಡ್ ಯಾರೇ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ದೆನ್ ಎಸ್, ಇಷ್ಟೊಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬ್ಲಾಗ್ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಸ್ಟೇ ಸೇಫ್, ಟೇಕ್ ಕೇರ್, ಬಾಯ್ ಬಾಯ್. ನಾನು ಚಂದನಾ, ಲೈಫ್ ಇಸ್ ಬ್ಯೂಟಿಫುಲ್. ಬಾಯ್ ಬಾಯ್.